ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಅಭಿಮಾನಿಗಳು ನೋಡಬೇಕು ಅನ್ನೋದೇ ಒಂದು ರೀತಿ ಹಬ್ಬ. ಅಂಥದ್ರಲ್ಲಿ ಡಿ ಬಾಸ್ ದರ್ಶನ್ ದಸರಾ ದಿನ ಮನೆಯಲ್ಲಿರ್ತಾರೆ, ಹಬ್ಬ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಬಂದ ತಕ್ಷಣ ಡಿ ಬಾಸ್ ದರ್ಶನ್ ಅವರನ್ನು ನೋಡೋದಕ್ಕೆ ಸಾಲು ಸಾಲಾಗಿ ಅಭಿಮಾನಿಗಳು ಬಂದಿದ್ದಾರೆ. ಎಸ್, ಇದು ದಸರಾ ದಿನ ಏನು ದರ್ಶನ್ ಅವರನ್ನು ನೋಡೋಕ್ಕೆ ಬಂದಂಥ ಅಭಿಮಾನಿಗಳ ದೃಶ್ಯ. ಇದು ಕೆಲವೇ ಕೆಲವು ದೃಶ್ಯ ಮತ್ತು ಫೋಟೋ ಸಿಕ್ಕಿದೆ. ಏನು ಬುಧವಾರ ವಿಜಯದಶಮಿ ಇತ್ತು ಆ ದಿನ, ದಸರಾ ದಿನ. ಸೊ ಅವತ್ತು ಡಿ ಬಾಸ್ ದರ್ಶನ್ ಅವರು ಮನೆಯಲ್ಲೇ ಇದ್ದರು. ಸೊ ಆರ್ ಆರ್ ನಗರ ಮನೆಗೆ ಅಭಿಮಾನಿಗಳು ತಂಡೋಪತಂಡವಾಗಿ ಬಂದಿದ್ದರು. ಬರಬೇಡ್ರಪ್ಪ, ಇವತ್ತು ಹಬ್ಬ ಪೂಜೆ ಮಾಡಬೇಕು ಅಂತ ಹೇಳಿದರು ಬಾಸು. ಆದರೂ ಕೂಡ ಡಿ ಬಾಸ್ ನೋಡೋದಕ್ಕೆ ಅಭಿಮಾನಿಗಳು ನೂರಾರು ಸಂಖ್ಯೆಯಲ್ಲಿ ಬಂದಿದ್ದರು. ಎಲ್ಲರೂ ಅವರ ಒಂದು ಆಶೀರ್ವಾದವನ್ನು ಪಡೆದು ಅವ್ರ ಜೊತೆ ಒಂದು ಶೇಕೆ ಅಂದ್ಕೊಟ್ಟು ಹೋದರು. ಇನ್ನೊಂದು ಅಭಿಮಾನಿ ನೋಡ್ಬೋದು ನೀವು, ದೃಶ್ಯದಲ್ಲಿ ತೋರಿಸ್ತೀನಿ ಅದನ್ನ. ಯಾರೋ ಮದುವೆ ಇನ್ವಿಟೇಷನನ್ನು ಕೊಡೋದಕ್ಕೆ ಬಂದಿದ್ದರು. ಡಿ ಬಾಸ್ಗೆ ಮದುವೆ ಇನ್ವಿಟೇಷನ್ನ ಕೊಟ್ಟು ಅವರನ್ನು ಮದುವೆಗೆ ಆಹ್ವಾನವನ್ನು ಕೊಟ್ಟರು. ಬಟ್ ಯಾರು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ನೀವು ದೃಶ್ಯದಲ್ಲೇ ಕಾಣುತ್ತೆ, ಅದು ನೋಡಿ ಗಮನಿಸಿ. ಆ ಒಂದು ದೃಶ್ಯವನ್ನು ವೆಡ್ಡಿಂಗ್ ಕಾರ್ಡು ಇಟ್ಕೊಂಡಿದ್ದಾರೆ. ಈಗ ನೋಡ್ತೀವಿ, ಕಾಣ್ಬೋದು ನಿಮಗೆ ಕಾರ್ಡ್. ವೆಡ್ಡಿಂಗ್ ಕಾರ್ಡಾ ಏನೋ ದೇವಸ್ಥಾನದ ಕಾರ್ಡ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದೊಂದು ಕಾರ್ಡ್ ಇನ್ವಿಟೇಷನನ್ನು ಡಿ ಬಾಸ್ ಅವ್ರಿಗೆ ಕೊಡ್ತಾ ಇದ್ದಾರೆ ಅಭಿಮಾನಿಗಳು. ಸೊ ಈ ಒಂದು ಇನ್ವಿಟೇಷನ್ನ ಸ್ವೀಕರಿಸ್ತಾರೆ ಡಿ ಬಾಸ್ ದರ್ಶನ್ ಕೂಡ. ಇನ್ನಷ್ಟು ಅಭಿಮಾನಿಗಳು ದರ್ಶನ್ ಅವರ ಕಾಲಿಗೆ ಬೀಳ್ತಾರೆ, ಅವರಿಂದ ಆಶೀರ್ವಾದವನ್ನು ಪಡಿತಾರೆ. ಇನ್ನೊಂದು ಫೋಟೋದಲ್ಲಿ ಗಮನಿಸ್ಬೋದು ನೀವು, ಡಿ ಬಾಸ್ ಫ್ಯಾನ್ಸ್ಗೆ ದರ್ಶನ್ ಅವರೇ ಸ್ವೀಟ್ ತಿನ್ನಿಸ್ತಾ ಇದ್ದಾರೆ. ಸೊ ಆ ಒಂದು ಫೋಟೋಗಳು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ, ಸೂಕ್ಷ್ಮವಾಗಿ ಗಮನಿಸಿದ್ರೆ ಏನಾಗ್ತಾ ಇದೆ ಅಂತ. ಸೊ ಎಷ್ಟು ಅಭಿಮಾನಿಗಳಲ್ವ ಬರ್ತಾರೆ, ಕಾಲಕ್ಕೆ ಬೀಳಕ್ಕೆ ಹೋಗ್ತಾರೆ. ಡಿ ಬಾಸ್ ದರ್ಶನ್ ಕಾಲಕ್ಕೆ ಬೀಳಕ್ಕೆ ಇಷ್ಟಪಡಲ್ಲ ಬೇರೆಯವರು. ಸೊ ಅವ್ರನ್ನ ಎಬ್ಬಿಸ್ತಾರೆ, ಕಾಲಕ್ಕೆ ಬೀಳ್ಬೇಡ್ರಪ್ಪ ಅಂತ. ನೋಡಿ, ಕಾಲಕ್ಕೆ ಬೀಳ್ತಾ ಇದ್ದಾರೆ ಈ ಫೋಟೋದಲ್ಲಿ. ಇನ್ನೊಂದು ಫೋಟೋದಲ್ಲಿ ಸ್ವೀಟ್ ತಿನ್ನಿಸ್ತಾ ಇದ್ದಾರೆ, ಗಮನಿಸ್ಬೋದು ನೀವು. ಸೊ ಒಟ್ಟಿನಲ್ಲಿ ಡಿ ಬಾಸ್ ನೋಡೋದೇ ಒಂದು ಹಬ್ಬ ಫ್ಯಾನ್ಸ್ಗೆ. ಇದು ಆರ್ ಆರ್ ನಗರದ ಡಿ ಬಾಸ್ ದರ್ಶನ್ ಅವರ ಮನೆ ಮುಂದಿನ ದೃಶ್ಯಗಳು, ಬುಧವಾರದ ದೃಶ್ಯಗಳು. ಸೊ ಯಾವುದು ಹಳೆಯ ದೃಶ್ಯ ಅಂದ್ಕೊಂಬಿಡಿ, ಹೊಸ ದೃಶ್ಯಗಳು, ಹೊಸ ದೃಶ್ಯದ ಎಕ್ಸ್ಪ್ಲನೇಷನ್ ನಿಮಗೆ ನೀಡ್ತಾ ಇದ್ದೀನಿ. ಸೊ ನೀವು ಕೂಡ ದರ್ಶನ್ ಅಭಿಮಾನಿಯಾಗಿದ್ದರೆ, ದರ್ಶನ್ ಅವರನ್ನು ನೋಡಿದರೆ ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಥ್ಯಾಂಕ್ ಯು.